ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ದ ರ್ಯಾಪಿಡ್ ರಾಶ್ಮಿ ಶೋ ಆಹಾ ಫಸ್ಟ್ ಆಫ್ ಆಲ್ ಶರಣ್ ಸರ್ ಅನ್ನ ಕೂಡಿಸ್ಕೊಂಡು ಸರ್ ದಯವಿಟ್ಟು ನಿಮಗೆ ಏನೋ ಕ್ಷಮಿಸ್ಬಿಡಿ ಅಂತ ಕೇಳೋಂಗೆ ನಮ್ಮ ಟೆಕ್ನಾಲಜಿ ನೋಡಿ ಸರ್ ಹಿಂಗೆಲ್ಲ ಮಾಡ್ತಾ ಇದೆ. ಫಸ್ಟ್ ಆಫ್ ಆಲ್ ನಮ್ಮ ಫೇಸ್ಬುಕ್ ಲೈವ್ದು ಏನೋ ಟೈಟಲ್ ಹೆಸರೇನೆ ರಾಜಾರೋಷವಾಗಿ ರಾಜ್ ವಿಷ್ಣುನ ನೋಡಿ ಮಾತಾಡ್ಸಿ ಅಂತ. ಫಸ್ಟ್ ಆಫ್ ಆಲ್ ರಾಜ್ ವಿಷ್ಣು ಆಚೆಗೆ ಬಂದಿದೆ ಬಂದಿದ್ದು ಏನ್ ವರಮಹಾಲಕ್ಷ್ಮಿ ಹಬ್ಬ ಲಕ್ಷ್ಮಿ ಯಾರ ಮನೆಗೂ ಹೋಗಿಲ್ವಂತೆ, ಬರೀ ನಿಮ್ಮ ಮೂವಿಗೆ ಬಂದ್ಬಿಟ್ಟು ಪ್ರೊಡ್ಯೂಸರ್ ಮನೇಲೆ ಇದ್ರಂತೆ. ಏನ್ ಗೊತ್ತಾ, ಫಸ್ಟ್ ನನಗೆ ಈ ಎಂಟೈರ್ ಜರ್ನಿ ನನ್ನ ಫಿಲ್ಮೋಗ್ರಫಿಯಲ್ಲಿ ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನನ್ನ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇರೋ. ಓಹೋ, ಸೊ ಇದು ಏನಂದ್ರೆ ಹೆಂಗ್ ಕಾಕತಾಳಿಯ ಅಂತಂದ್ರೆ, ವರಮಹಾಲಕ್ಷ್ಮಿ ಬರೋದು ಶುಕ್ರವಾರ, ಎಲ್ಲರಿಗೂ ಗೊತ್ತಿರೋದು ಎಲ್ಲಾ ಶುಕ್ರವಾರದಲ್ಲೇನೆ ವರಮಹಾಲಕ್ಷ್ಮಿ ಬರೋದು, ಸಿನಿಮಾ ರಿಲೀಸ್ ಆಗೋದು ಶುಕ್ರವಾರದಲ್ಲೇನೆ. ಸೊ ಈ ಶುಕ್ರವಾರಕ್ಕೂ ವರಮಹಾಲಕ್ಷ್ಮಿಗೂ ಲಕ್ಷ್ಮಿಗೂ ಬೇಜಾನ್ ಕನೆಕ್ಷನ್ ತರದ ಒಂದು ಸಂಬಂಧ ಅದು. ಈ ಸತಿ ಡಬಲ್ ಹಂಗಿದ್ರೆ ಏನು ನನಗೆ ನಿಮಗೂ ಡಬಲ್ಲು, ಹಾಗಾಗಿ ಅಂತೂ ಇಂತೂ ಲಕ್ಷ್ಮಿ ಪವರ್ ಅರ್ಥ ಆಗಿದೆ ಖಂಡಿತ. ನಿರ್ಮಾಪಕರು ಖುಷಿ ಆಗಿದ್ದಾರೆ, ಸೂಪರ್. ಸೊ ಲಕ್ಷ್ಮಿ ಹೊಲಿದ್ದಾರೆ. ಆಯ್ತು, ಸೊ ಪೀಪಲ್ ಯಾರೆಲ್ಲ ಫೇಸ್ಬುಕ್ ಲೈವ್ ಮುಖಾಂತರ ನಮ್ಮನ್ನ ನೋಡ್ತಾ ಇದ್ದೀರೋ, ಐ ವಿಲ್ ಮೇಕ್ ಶೋರ್, ಬಿಕಾಸ್ ನಾನು ಯಾವುದೇ ಇಂಟರ್ವ್ಯೂಸ್ಗಳು ಯೂಶಲಿ ತುಂಬ ಬಕೆಟ್ ಹಿಡ್ಕೊಂಡು ಸರ್ ಹಾ ಈ ಅಂತೆಲ್ಲ ಇರಲ್ಲ, ಶರಣ್ ಸರ್ಗೂ ಗೊತ್ತು. ಸರ್ ಫಸ್ಟ್ ಆಫ್ ಆಲ್ ಓಪನ್ ಹೇರ್ ಬಿಟ್ಕೊಂಡು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ, ಓಕೆ ಅಲ್ಲ? ಜೀವ ಜಲ್ಲಿ ಗಾಳಿ, ಹಾ ನಾನು ಫ್ಯಾನ್ ಏನು ಹಾಕಿದ್ರೆ ಕರೆಕ್ಟ್ ಆಗಿ ಜೀವ ಯಾರು ಅಲ್ರಿ ಈಗ. ಎಸ್, ಸೊ ಇವಾಗ ಜೀವ ಜಲ್ ಅನ್ನೋ ಪ್ರಶ್ನೆಗಳನ್ನ ಕೇಳಿ ನಿಮ್ಮ ಉತ್ತರಗಳೇ ಜಲ್ ಅನ್ಸ ಅಥವಾ ನೋಡ ನೀವೇ ಜಲ್ ಅನ್ಬಿಡ್ತೀರೋ? ಓ ನೋಡ್ಬೇಕು ಸರ್, ಏ ನೀವು ಥಿಯೇಟರ್ ನಡೆಸೋ ಅಂತ ಅನ್ನೋಂತ ಒಂದು ಹೆಸರು ಇಟ್ಕೊಂಡು ಫೈರಿಂಗ್ ಈಗ ನೋಡೋಣ ನಮ್ಮ ಶರಣ್ ಸರ್ ಏನೇನೆಲ್ಲ ಮಾಡ್ತಾರೆ ಅಂತ. ಸರ್ ಈಗ ಮತ್ತೆ ಫಸ್ಟ್ ಪ್ರಶ್ನೆ ನಿಮಗೆ, ಜನ ಆಕ್ಚುಲಿ ಹೀರೋ ರೋಲ್ ಮಾಡಿ ಸ್ವಲ್ಪ ಮಾರ್ಕೆಟ್ ಎಲ್ಲ ಕಮ್ಮಿ ಆದ್ಮೇಲೆ ನೆಕ್ಸ್ಟ್ ಸಪೋರ್ಟಿಂಗ್ ರೋಲು, ಅಲ್ಲೂ ಸ್ವಲ್ಪ ಮಾರ್ಕೆಟ್ ಕಮ್ಮಿ ಆದ್ಮೇಲೆ ಸ್ವಲ್ಪ ಟೈಮಿಂಗ್ ಚೆನ್ನಾಗಿತ್ತು ಅಂದ್ರೆ ಕಾಮಿಡಿ ರೋಲ್ ಎಲ್ಲ ಮಾಡ್ಕೊಂಡು ಬರ್ತಾರೆ. ನೀವು ನೋಡಿದ್ರೆ ಎಲ್ಲ ಉಲ್ಟಾ, ಅಂದ್ರೆ ಫಸ್ಟ್ 100 ಸಿನಿಮಾ ಆಗೋವರೆಗೂ ಸಪೋರ್ಟಿಂಗ್ ರೋಲು ಕಾಮಿಡಿ ರೋಲು ಅಂತ ಬಂದ್ಮೇಲೆ ಆಮೇಲೆ ಹೀರೋ ಆಗಿ ಬಂದು ಇದು ರಿವರ್ಸ್ ಗೇರ್ ಅಲ್ಲಿ ಹೋದ್ರೆ ಕ್ಲಿಕ್ ಆಗ್ತೀರಾ ಅಂತ ಯಾರು ಹೇಳಿದ್ ನಿಮ್ಗೆ? ರಿವರ್ಸ್ ಗೇರ್ ಅಲ್ಲ, ನಮ್ಗೆ ಲೈಫ್ ಅಲ್ಲೇ ಯೂಶಲಿ ಎಲ್ಲ ಆಗಿರೋದು ಹೀಗೇನೆ. ಯಾಕಂದ್ರೆ ನಾನು ಯಾವ್ದನ್ನು ಹಿಂಗೆ ಅನ್ಕೊಂಡು ಇಲ್ಲ ನಾನು ಸಿನಿಮಾದವನ್ ಆಗ್ಬೇಕು, ಇಲ್ಲೊಬ್ಬ ಕ್ಯಾರೆಕ್ಟರ್ ಆಕ್ಟರ್ ಅಥವಾ ಇಲ್ಲೇನೋ ಕಾಮಿಡಿಯನ್ ಆಗ್ಬೇಕು, ಆಮೇಲೆ ಹೀರೋ, ಯಾವ ಕನಸುಗಳನ್ನೂ ಇಟ್ಕೊಂಡು ಬಂದವನಲ್ಲ ನಾನು. ಸಿನಿಮಾನೇ ಆಕ್ಚುಲಿ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿದ್ದಂಥದ್ದು. ಯಾವುದೇ ಥರದ ಸರ್ ಇವೇನು ತಯಾರಿ ಮಾಡಿದೆ ಅಂದ್ರೆ ನಾನು ಏನು ತಯಾರಿ ಮಾಡಿದೆ, ನಾನೇ ಫಸ್ಟ್ ಆಫ್ ಆಲ್ ಇಲ್ಲಿ 4 ದಿವಸ ಇರ್ತೀನಿ ಅಂತ ನಂಬಿಕೆ ನನಗಿರಲಿಲ್ಲ. ಸೊ ಆ ಕ್ಷಣಕ್ಕೆ ನನಗೆ ಒಂದಿಷ್ಟು ಅಲ್ಲಿಂದ ಒಂದು 6 ತಿಂಗಳ ಕಾಲ ತಳೆದ್ರೆ ಸಾಕಪ್ಪ ಅಂತ ಅನ್ಕೊಂಡು ಬಂದ ಹಂಗೆ ಅಷ್ಟೇ ಅನ್ಕೊಂಡು ಬಂದಿದ್ದು. ಸೊ ಹಿಂಗೆ 6 ತಿಂಗಳಿದ್ರೆ ಸಾಕು ಅನ್ಕೊಂಡು ಹೋಗ್ತಾ ಹೋಗ್ತಾ ಎಷ್ಟು ಸಿನಿಮಾಗಳಾಗೋಯ್ತು? ಕಾಮಿಡಿಯನ್ ಆಗಿ 100 ಸಿನಿಮಾ, ರೈಟ್? 100ನೇ ಸಿನಿಮಾನೇ ನಿಮ್ಮ ರ್ಯಾಂಬೋ. ಸೊ ನಾನೇ ಅಂತ ಒಬ್ಬನೇ ಒಬ್ಬನಂತೆ ಇಡೀ ಹಿಸ್ಟ್ರಿಯಲ್ಲಿ, ಸಿನಿಮಾ ಹಿಸ್ಟ್ರಿಯಲ್ಲಿ 100th ಫಿಲಂ ಮಾಡಿ ಆಮೇಲೆ ಹೀರೋ ಆಗಿರೋ, 100th ಫಿಲಂಗೆ ಹೀರೋ ಆದಂತ ನಾನೇ ಅಂತೆ, ಗೊತ್ತಿಲ್ಲ. ಸೊ ಇದಾಗಿದೆ ಅಂತ ಅನ್ನೋದಾದ್ರೆ ಅದೇ ಅಲ್ಲ, ಅವ್ರು ಮಾಡಿದ್ದಾರೆ ಅಷ್ಟೇ. ಸೊ ಸ್ವೀಟ್, ನಿಮ್ದು ಹಂಬಲ್ನೆಸ್ ಬಗ್ಗೆ ವಿ ಆಲ್ ಕೀಪ್ ಟಾಕಿಂಗ್ ಅಬೌಟ್. ಸಿ 100ನೇ ಸಿನಿಮಾಗೆ ಹೀರೋ ಆಗಿದ್ದೀರಾ ಅಂದ್ರೆ ಸ್ಯಾಂಡಲ್ವುಡ್ ಅಲ್ಲಿ 100 ಸಿನಿಮಾ ಇದ್ದು ಹೀರೋ ಆಗಿ ತಮ್ಮ ತಾಳ್ಮೆಗೆ ಒಂದು ದೇವಸ್ಥಾನ ಕಟ್ಟಿಸ್ಬೇಕು. ಸೊ ಈ ತಾಳ್ಮೆ ಸೀಕ್ರೆಟ್ ಏನು ಅಂತದೇನು? ನನಗೆ ಬಹಳ ಜನ ಹೇಳ್ತಾರೆ ಸರ್ ನಿಮ್ಮ ತಾಳ್ಮೆ ಹಂಗಿಂಗೆ ಅಂತ ಅಂದ್ಬಿಟ್ಟು. 100ನೇ ಸಿನಿಮಾದ ಆಯ್ಕೆನು ನಾನಲ್ಲ, ಆ ಸಿನಿಮಾದಲ್ಲೂ ಹೀರೋ ಆಗ್ಬೇಕು ಅಂತ ಅನ್ನೋದು ನನ್ನದಲ್ಲ ಆಯ್ಕೆ, ತಂಡದ ಆಯ್ಕೆ. ಅದು ಆ ಸಿನಿಮಾ ನಿರ್ಮಾಣ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಒಳ್ಳೆ ಕಥೆ ಸಿಕ್ತು, ಸಿಕ್ಕಾಪಟ್ಟೆ. ಐ ಜಸ್ಟ್ ವಾಂಟೆಡ್ ಟು ಪ್ರೊಡ್ಯೂಸ್ ದಟ್ ಫಿಲಂ. ಅಂಡ್ ಹೀರೋ ಯಾರು ಅಂತ ಬಂದಾಗ ಕರ್ಣಿ ಮುಂದೆ ನಿಂತ್ಕೊಂಡ್ಬಿಟ್ರ? ಇಲ್ಲ ಇಲ್ಲ, ಕರ್ಣಿ ಮುಂದೆ ನಿಂತ್ಕೊಂಡ್ಬಿಟ್ಟಿದ್ರೆ ನಿಜವಾಗ್ ಬೇಡ. ಕನ್ನಡಿ ಮುಂದೆ ನಿಂತ್ಕೊಳ್ಳಿಲ್ಲ ನಾನು, ಕನ್ನಡಿ ಮುಂದೆ ನಿಂತ್ಕೊಂಡು ಗೊತ್ತಿತ್ತಲ್ಲ ನನಗೆ, ಅದಕ್ಕೆ ಬೇಡ ಅನ್ನಿದ್ದು. ಫಸ್ಟ್ ನನಗೆ ಆಫರ್ ಬಂದ ತಕ್ಷಣ ನಾನು ಫಸ್ಟ್ ಹೇಳಿದ್ದು, ನಮ್ಮ ತಿಡಿ ತಂಡ ಏನು ಹೇಳಿದ್ರು ನೀನು ಮಾಡ್ಬಿಡು ಅಂತ. ಏನಕ್ಕೆ ನನ್ನ ಆಯ್ಕೆ ಅಂತಂದಾಗ ಅದಕ್ಕೊಂದು ಎಥಿಕಲಿ ಒಂದಿಷ್ಟು ಕಾರಣಗಳು ಕೊಟ್ಟರು, ನೀನು ಮಾಡಿದ್ರೆ ಕರೆಕ್ಟ್ ಆಗಿರುತ್ತಪ್ಪ, ನಾನು ಒಬ್ಬ ಕಾಮಿಡಿಯನ್ ಇವಾಗ ಹೀರೋ ಆಗ್ತಾ ಇದ್ದೀನಿ ಅಂತಂದ್ರೆ ಹೀರೋ ಆಗ್ತೀನಿ ಅಂತಂದ್ರೆ ಇಷ್ಟು 100 ಫಿಲ್ಮ್ ತಗೋತಾರೋ ಇಲ್ವೋ ಅದು ಒಂದು, ಆಮೇಲೆ ತಗೊಳ್ಲಿಲ್ಲ ಅಂತ ಅನ್ಕೊಳ್ಳಿ, ಏನೋ ಆಯ್ತು ಅನ್ಕೊಳ್ಳಿ, ಈ ಕಡೆ ನಮ್ ದಿವಸದ ಊಟ ನಿಮ್ ಕೈನ ನೀವೇ ಸುಟ್ಕೊಂಡಂಗೆ ಸುಟ್ಕೊಳ್ರಿ, ದಿವಸದ ಊಟ ಇವ್ ಹೀರೋ ಆಗ್ಬಿಟ್ಟ ಅನ್ಬಿಟ್ಟು ಕ್ಯಾರೆಕ್ಟರ್ಗು ಕರೆಯಲ್ಲ, ಆಮೇಲೆ ಆ ಕಡೆ ಅದೂ ಇಲ್ಲ ಈ ಕಡೆ ಇದು ಇಲ್ಲ, ನಮ್ಗೆ ಬಹಳ ಕಷ್ಟ ಆಗ್ಬಿಡತ್ತೆ, ನನಗೆ ಬೇಡ ಅಂದೆ. ಸೊ ನನ್ ತಂಡ ಕೊಟ್ಟಿದ್ದಂತ ಒಂದು ಸ್ಟ್ರಾಂಗ್ ವಿಚಾರ ಏನು ಅಂದ್ರೆ, ಆ ಸಿನಿಮಾನು ಕೂಡ ನೀನೇನ್ ಬೇರೆ ಮಾಡ್ತಾ ಇಲ್ಲ, ಅಲ್ಲೂ ಕಾಮಿಡಿಯನ್ನೇ, ನೀನು ಒಂದು ಕಾಮಿಡಿ ಸಿನಿಮಾ, ಸೊ ನೀನೇನ್ ಕಾಮಿಡಿಯನ್ನೇ ತಾನೆ, ಸೊ ಯು ನಾಟ್ ಡೂಯಿಂಗ್ ಎನಿಥಿಂಗ್ ಯುನೋ ಬಿಯಾಂಡ್ ಯುವರ್ ಕೆಪಬಿಲಿಟೀಸ್ ಅಥವಾ ಯುವರ್ ಸ್ಟ್ರೆಂಗ್ತ್ ಅಂಡ್ ಯುವರ್ ಐಡೆಂಟಿಟಿ ಯುವರ್ ಜಾನರ್. ಸೊ ಯುವರ್ ಇಂಟು ಯುವರ್ ಜಾನರ್, ನಿನ್ನ ಆಟನೇ ನೀನ್ ಆಡ್ತಾ ಇರೋ ಗುರು, ನೀನ್ ಕ್ರಿಕೆಟ್ ಆಡೋನು, ನಾನೇನ್ ಕಬಡ್ಡಿ ಆಡು ಅಂತ ಹೇಳ್ತಾ ಇಲ್ಲ ನಿನಗೆ, ಕ್ರಿಕೆಟ್ ಅಲ್ಲೇನೆ ಇಷ್ಟು ದಿವಸ ಬ್ಯಾಟ್ ಮಾಡ್ತಿದ್ದೀವಿ, ಬೌಲ್ ಮಾಡ್ತಿದ್ದೆ, ಬ್ಯಾಟ್ ಮಾಡುವಂತಿದ್ದೀವಿ ಅಷ್ಟೇ.
ಹೌದಲ್ವಾ, ಕರೆಕ್ಟ್ ಅಲ್ವಾ, ಒಂದು ಟ್ರೈ ಕೊಡೋಣ ಅಂತ ಮಾಡಿದ್ದು. ಸೊ ಅಗೇನ್ ಅಲ್ಲಿಂದ ಇನ್ನೊಂದೇನೋ ಶರಣ್ ಆದೆ. ಇವತ್ತು ಅದಾಗಿ 7 ವರ್ಷ ಆಯ್ತು. ಸೊ ಇಷ್ಟೆಲ್ಲ ಆಗಿದೆ, ಇಲ್ಲಿ ತನಕನು ನನ್ನ ನಡ್ಸ್ಕೊಂಡು ಬರ್ತಾ ಇದಾರೆ ಅಂದ್ರೆ ಈ ಕ್ರೆಡಿಟ್ಸ್ ನನ್ಗಲ್ವೇ ಅಲ್ಲ, ನನ್ನ ತಂಡಕ್ಕೆ ಸೇರ್ಬೇಕು. ಇಲ್ಲಿ ತನಕನು ನನ್ನ ನೋಡಿ ಮೆಚ್ಕೊಳ್ತಾ ಇದಾರೆ ಅಂದ್ರೆ ಅವ್ರಿಗೆ ಸೇರ್ಬೇಕು. ಒಂದು ತಂಡಕ್ಕೆ ಕ್ರೆಡಿಟ್, ಇನ್ನೊಂದು ತೆರೆಯ ಮುಂದೆ ಇರೋ ತಂಡ ಅಂದ್ರೆ ನಮ್ಮ ಆಡಿಯನ್ಸ್ ಕ್ರೆಡಿಟ್. ನಿಮ್ಮ ತಂಡದಲ್ಲಿ ಎಷ್ಟು ಗಂಡು ಎಷ್ಟು ಹೆಣ್ಣು ಸರ್? ಸಿನಿಮಾ ರಂಗಾನೇ ಹಿಂಗೆ ಸ್ವಲ್ಪ ಹೆಣ್ಣುಗಳು ಕಮ್ಮಿ, ಬಟ್ ಜಾಸ್ತಿ ಆಗಲಿ ಮುಂದಿನ ದಿನದಲ್ಲಿ. ಸರ್, ಈಗ ಈ ರಾಜ್ ವಿಷ್ಣು ಸಿನಿಮಾ ರಿಲೀಸ್ ಆಗಿದೆ, ಅದರಲ್ಲಿ ಒಂದು ಹಾಡಿದೆ, ಸೊ ಲಾವಣ್ಯ ಕೈ ಕೊಟ್ಬಿಟ್ಲಾ ಅಂತ. ಲಾವಣ್ಯ ಬಿಟ್ಟು ಇನ್ನೆಷ್ಟು ಜನ ಹೆಣ್ಮಕ್ಳು ನಿಮ್ಗೆ ಕೈ ಕೊಟ್ಟಿಯಾರ ಸರ್ ಲೈಫಲ್ಲಿ, ರಿಯಲ್ ಲೈಫಲ್ಲಿ, ಸಿನಿಮಾದಲ್ಲಿ, ಎಲ್ಲ ಕಡೆ? ಓಹ್, ಹಂಗಂದ್ರೆ ನಿಮ್ಗೆ ರಿಯಲ್ ಲೈಫಲ್ಲಿ ಯಾರು ಕೈ ಕೊಟ್ಟಿಲ್ವಾ? ಕೈ ಕೊಟ್ರೆ ಒಂದು ಹುಡುಗಿ ನಾನು ಕೊಡ್ತೀನಿ ತಗೊಳ್ಳಿ ಸರ್, ಕೊಟ್ಟೆ ಶರಣ್ ನೋಡಿ ಕೈ ಕೊಟ್ಟೆ. ಆತರಲ್ಲ ಸರ್ ಲವ್ ಅಲ್ಲಿ ನಿಮ್ಮ ಹಾರ್ಟಿಗೆ ಕೈ ಕೊಡ್ತೀನಿ ಅಂದ್ಬಿಟ್ಟು. ಹೌದಾ, ಶರಣ್ ಸರ್ ನ ಯಾರು ಲವ್ ಏ ಮಾಡಿಲ್ವಂತಪ್ಪ? ಗೊತ್ತಿಲ್ಲ, ಸ್ವಲ್ಪ ಲೈಟ್ ಡಿಟೆಕ್ಟರ್ ತಗೊಂಬನ್ನಿ. ಓಕೆ, ಮುಂದಕ್ಕೆ ಹೋಗ್ತೀನಿ ಸರ್. ಈ ಒಂದು ಓ, ನಾವು ಫುಲ್ಲು ಯುದ್ಧಕ್ಕೆ ರೆಡಿ ನಕ್ಸಕ್ಕೆ. ಸೊ ಈಗ ನಿಮ್ಮ ಮತ್ತೆ ಅರ್ಜುನ್ ಜನಿ ಅವರ ಕಾಂಬಿನೇಷನ್, ಅದು ರ್ಯಾಂಬೋ ಇಂದ ವರ್ಕೌಟ್ ಆಗ್ತಾ ಬಂದಿದೆ, ಎಂದೇನ್ ಅಧ್ಯಕ್ಷ, ಎಂದೇನ್ ದಿಸ್ ಮೂವಿ, ಹಾಡುಗಳು ಹೆಂಗೆ? ಈ ನೀವೇ ಹೇಳಿದ್ರಿ ಲಾವಣ್ಯ ಅಂತ. ಸೊ ಲಾವಣ್ಯ ಅಂತ ಅನ್ನುವಂಥ ಸಾಂಗು ನಿಮ್ಮ ನಿಮ್ಮ ಬಾಯಲ್ಲಿ ಬಂದಿದೆ ಅಂತ ಟಕ್ಕಂತ ನೀವು ಒಂದು ಎರಡು ಸಾಂಗ್ ಹೇಳಿ ಅಂತಂದ್ರೆ, ಎರಡೆರಡು ಲೈನ್ ಫಸ್ಟ್ ಫಸ್ಟ್ ನಂಬರ್ ಅಂದ್ರೆ ಫಸ್ಟ್ ಲೈನ್ಸ್ ಹೇಳಿ ಅಂತಂದ್ರೆ, ರಾಜವಿಷ್ಣುದು ಎಷ್ಟು ಸಾಂಗ್ ಹೇಳ್ಬೋದು ನೀವು? ಲಾವಣ್ಯ ಕೈ ಕೊಟ್ಬೋದ? ಅದೊಂದು ಕೈ ಕೊಟ್ಬಿಡ, ಅದು ಫಸ್ಟ್ ನಮ್ಗೆ ಕೈ ಆದ್ಮೇಲೆ ಏನು ಕೊಟ್ಟೆ ಅಲ್ಲ ಸರ್. ಓ, ಕರೆಕ್ಟ್ ಕರೆಕ್ಟ್, ಧೂಳು ಎಬ್ಸೋದು ಎಲ್ಲ ಕ್ಯಾಚಿ ಮಾಸ್. ಹೌದು, ಇನ್ನೊಂದು ರಾಜ ವಿಷ್ಣು. ಸೊ ಇವ್ ಹೇಳ್ತಿದ್ದಂಗೆ ನೀವು ಕರೆಕ್ಟ್ ಆಗ್ತಿದ್ದೀರಲ್ವಾ. ಸೊ ಇದ್ರ ಸ್ಟ್ರೆಂತ್ ಅರ್ಜುನ್ ಜನಿ ಅವರಿಗೆ ಸೇರ್ಬೇಕು. ನನ್ನ ಮೊದಲನೇ ಸಿನಿಮಾದ ಮೊದಲನೇ ಹಾಡೇ ಹಿಟ್ ಅವ್ರದ್ದು, ಮನೆ ತನಕ ಬರೆ ಮನೆ ತನಕ ಅಂತ. ಅಲ್ಲಿಂದ ಇವತ್ತು ಲಾವಣ್ಯ ಕೈ ಕೊಟ್ಬಿಟ್ಟ ತನಕನೂ ಅವ್ರ ನನ್ನ ಮತ್ತೆ ಅವರ ಜರ್ನಿ ಬರ್ತಾ ಇದೆ ಅಂತಂದ್ರೆ, ಇಟ್ ಈಸ್ ಒನ್ ಬ್ಯಾಕ್ ಬೋನ್. ನಿಮ್ ಹಿಂದ್ ಬ್ಯಾಕ್ ಅಲ್ಲಿ ಇದಾರೆ, ಕಾಣಲ್ಲ, ಆದ್ರೂ ಬೋನ್. ಓಕೆ, ಯಾರು ಬೋನ್ ಅನ್ನು ಮುರಿಬೇಡಿ. ಸ್ಟ್ರಾಂಗೆಸ್ಟ್ ಬೋನ್, ನೈಸ್. ಓಕೆ, ಈಗ ಮುಂದೆ ಯಾಕೆ ಸಿನಿಮಾನ ಹಚ್ಕೊಂಡ್ರಿ? ಇದನ್ನ ಅಂದ್ರೆ ನಿಮ್ಮ ಒಂದು ಕರಿಯರ್ ನಲ್ಲಿ ಇರಲಿ ಅಂತ, ರಾಜ್ ಸಿನಿಮಾ ಅಂತ, ರಾಜ್ ವಿಷ್ಣು ಸಿನಿಮಾ ಅಂತ ಯಾಕೆ ಅದನ್ನ ಆಯ್ಕೆ ಮಾಡೋದಕ್ಕೆ ಒಂದು ಟೈಮ್ ಇದೆಯಾ? ಓ, ಯಾಕಂದ್ರೆ ಇಟ್ಸ್ ಬಿಟ್ ಯು ನೋ ಎಲಾಬೊರೇಟೆಡ್ ಆನ್ಸರ್ ಇದು. ಹೌದಾ, ಹಾಗಾದ್ರೆ ಒಂದು ಸೋ ಮೆನಿ ರೀಸನ್ಸ್ ಎಲ್ಲ ಒಂದೊಂದು ಲೈನಲ್ಲಿ ಹೇಳ್ಬಿಡಿ ಸರ್. ಒಂದೊಂದು ಲೈನಲ್ಲಿ ಇಲ್ಲ, ಫಸ್ಟ್ ಟೈಮ್ ಕಾಂಬಿನೇಷನ್ ವಿತ್ ರಾಮು ಸರ್. ಓಕೆ, ಅವ್ರ ಬ್ಯಾನರ್ ನಾನು ಕೆಲಸ ಮಾಡಿರಲಿಲ್ಲ. ಅಂಡ್ ಫಸ್ಟ್ ಟೈಮ್ ವರ್ಕಿಂಗ್ ವಿತ್ ಕೆ ಮಾದೇಶ್. ಮಾದೇಶ್ ಸರ್ ಹತ್ರನು ನಾನು ಕೆಲಸ ಮಾಡಿರಲಿಲ್ಲ, ಅದೇ ಫಸ್ಟ್ ಟೈಮ್ ನಾನು ವರ್ಕಿಂಗ್ ವಿತ್. ಮೂರನೇದು ಇಟ್ ಇಸ್ ನಾಟ್ ಓನ್ಲಿ ಎ ಕಾಮಿಡಿ ಫಿಲಮ್, ಒಂದು ಫ್ಯಾಮಿಲಿ ಡ್ರಾಮಾ ಸಿನಿಮಾ ಇದು. ಸೋಷಿಯಲ್ ಇಶ್ಯೂ ಇದೆ ಒಳಗಡೆ, ಒಂದು ತಾತ ಮೊಮ್ಮಗನ ಬಾಂಡಿಂಗ್ ಇದೆ. ಇವತ್ತು ಎಷ್ಟೋ ಜನ ಫಾರಿನ್ ಓದಿಸ್ತೀವಿ, ಆಮೇಲೆ ವಾಪಸ್ ಬರೋದೇ ಇಲ್ಲ ಅವರು. ಸೊ ನಮ್ಮ ಇಡೀ ಫ್ಯಾಮಿಲಿಯ ಉದ್ದೇಶ ಏನು ಅಂತಂದ್ರೆ, ನಮ್ಮವ್ರು ಯಾರು ಅಲ್ಲಿ ಲೈಫ್ ಅಲ್ಲಿ ಸೆಟ್ಲ್ ಆಗ್ಲಿ ಅಂತ. ಅದು ಬೇರೆ ತರದ ಇಂಟರ್ಪ್ರಿಟೇಷನ್ ಆಗಿ, ಈಗ ಲೈಫ್ ಅಲ್ಲಿ ಸೆಟ್ಲ್ ಆಗ್ಲಿ ಅಂತ ಅನ್ನೋದು ಅಲ್ಲೇ ಸೆಟ್ಲ್ ಆಗ್ಲಿ ಅನ್ನೋ ತರದಲ್ಲ, ಫೈನಾನ್ಶಿಯಲಿ ಸೆಟ್ಲ್ ಆಗಿ ಅಂತ ಅನ್ನೋ ತರದ್ದು. ಸೊ ನಾವು ಅವಾಗ ಏನ್ ಮಾಡ್ತೀವಿ, ಬಹಳಷ್ಟು ಒಳ್ಳೊಳ್ಳೆ ಕ್ಷಣಗಳಲ್ಲಿ ನಾವು ಅವ್ರನ್ನ ಮಿಸ್ ಮಾಡ್ಕೊಳ್ತೀವಿ. ಲೈಕ್ ನಮ್ಮ ಫ್ಯಾಮಿಲಿ ಪರ್ಸನಲ್ ಇವೆಂಟ್ಸ್ ಇರಲ್ಲ, ಯಾವ್ದೋ ಒಂದು ಗ್ಯಾದರಿಂಗ್ಸ್ ಇರಲ್ಲ, ಒಂದು ಬರ್ತ್ಡೇ ಇರಲ್ಲ, ಅಂದ್ರೆ ಎಮೋಷನಲಿ ಬಹಳ ವೀಕ್ ಆಗ್ಬಿಡ್ತೀವಿ, ಫೈನಾನ್ಶಿಯಲಿ ಸ್ಟ್ರಾಂಗ್ ಆಗೋ ಒಂದು. ಇನ್ನೊಂದು ಗೊತ್ತಾ, ನಿಮ್ಗೇನೋ ಹಾಸ್ಪಿಟಲ್ ಅಲ್ಲಿ ಇದಾರೆ ಅಂತಂದ್ರು ಕೂಡ ಅವ್ರು ಬರಕ್ಕಾಗಲ್ಲ, ಅಯ್ಯೋ ಅಂತ ಅಲ್ಲ ಸ್ಕೈಪ್ ಅಲ್ಲಿ ಹತ್ಬಿಟ್ಟು ಅಲ್ವಾ. ಸೊ ಅವ್ರ ನಮ್ ಕಲ್ಸಿರೋ ಉದ್ದೇಶ ಏನು ಅಂತಂದ್ರೆ, ಚೆನ್ನಾಗಿ ಆಗಿ ಬರ್ಲಿ ಅಂತ. ಒಂದ್ 10-12 ವರ್ಷ ಆದ್ಮೇಲೆ ಅವ್ರು ವಾಪಸ್ ಬರ್ಬೇಕು ಅನ್ನೋಂತ ಒಂದು ಟೈಮ್ ಬಂದಾಗ, ಅವ್ರ ಮಕ್ಕಳು ದೊಡ್ಡವರಾಗಿರ್ತಾರೆ ಬೆಳೆದೆ. ಸೊ ಅವ್ರ ಡಿಸಿಷನ್ ಆಗಿರಲ್ಲ, ಅವ್ರ ಮಕ್ಕಳ ಡಿಸಿಷನ್ ಆಗಿರಲ್ಲ, ಅವ್ರು ಆ ಕಲ್ಚರ್ ಅಲ್ಲಿ ಹುಟ್ಟು ಬೆಳೆದ್ಬಿಟ್ಟಿರ್ತಾರೆ, ಅವ್ರು ಬರಕ್ ಬಿಡಲ್ಲ ನಿಮ್ಮನ್ನ. ಸೊ ಅಲ್ಲೇನೆ ಇದಕ್ಕ ಈ ಉದ್ದೇಶ, ಇದಕ್ಕೋಸ್ಕರ ನಾವು ಅಲ್ಲಿ ಕಳಿಸಿದ್ದ ಅಥವಾ ಅನ್ನೋದ್ರ ಒಂದು ತುಂಬಾ ಒಳ್ಳೆ. ಐ ತಿಂಕ್ ಇವತ್ತಿನ ಜನರೇಷನ್ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ, ಬಿಕಾಸ್ ಟುಡೇ ವಿ ಸಿ ಲಾಟ್ ಆಫ್ ಪೇರೆಂಟ್ಸ್ ಓಲ್ಡ್ ಏಜ್ ಹೋಮ್ಗೆ ಬಂದಿರ್ತಾರೆ, ಅಥವಾ ಇಲ್ಲೇ ಅವ್ರ ಮನೇನೆ ಒಂದು ಓಲ್ಡ್ ಹೋಮ್, ಓಲ್ಡ್ ಹೋಮ್ಗೆ ಒಂದು ಓಲ್ಡ್ ಏಜ್ ಅಲ್ಲಿ ಇರೋರು ಅವ್ರ ಹೋಮ್ ತರ ಹಂಗೆಲ್ಲ ಆಗಿರುತ್ತೆ. ಸೊ ಸಮಯ ಡಿಸ್ಕನೆಕ್ಟಿಂಗ್. ಓಕೆ, ದಿಸ್ ಇಸ್ ಒನ್ ಸಬ್ಜೆಕ್ಟ್, ದಿಸ್ ಇಸ್ ಒನ್ ಮೇನ್ ರೀಸನ್ ಅಗೇನ್ ಟು ಟೇಕ್ ದಿಸ್. ಹಾಗಾಗಿ ಹಂಗೆ ಹಚ್ಕೊಂಡ್ರಿ. ಸೊ ಇವಾಗ ಸಿನಿಮಾದಲ್ಲಿ, ಈ ಒಂದು ಸಿನಿಮಾ ಪ್ರಮೋಷನ್ ಟೈಮ್ ಅಲ್ಲಿ ನಿಮಗೆ ತುಂಬಾ ಕೇಳಿದ ಒಂದು ಕಾಮನ್ ಪ್ರಶ್ನೆ ಯಾವುದು? ನನಗೆ ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀರ. ಹೌದಾ, ಹೆಂಗೆ ಸರ್ ಡ್ಯಾನ್ಸ್ ಎಷ್ಟು ಚೆನ್ನಾಗಿ ಮಾಡ್ಬಿಟ್ರಲ್ಲ ಈ ಪಿಕ್ಚರಲ್ಲಿ ಅಂತ. ನೀವೇನಾ ಮುಖ ಗಿಕ ಮಾರ್ಕ್ ಮಾಡೋದಾ? ಈಗೆಲ್ಲ ಕೇಳಿದಾರೆ. ಓಕೆ, ಹಾಯ್, ನಮಸ್ಕಾರ, ನಾನು ನಿಮ್ಮ ಶರಣ್ ಮಾತಾಡ್ತಾ ಇದ್ದೀನಿ. ರ್ಯಾಪಿಡ್ ರಶ್ಮಿ ಅವ್ರ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿರೋವಂಥದ್ದೇ, ಯಾಕಂದರೆ ಅವ್ರ ಮಾತಿನ ವಿಚಾರವಾಗಿರ್ಬೋದು, ಅವರು ಶೋನ ನಡೆಸ್ಕೊಳ್ತಾರ ನಡೆಸ್ಕೊಡುವಂಥ ವಿಚಾರವಾಗಿ ಆಗಿರ್ಬೋದು. ಸೊ ನಾನು ಅವರ ಏನಂತೀರಿ
ರೆಗ್ಯುಲರಾಗಿ ಅವರೆಲ್ಲ ಕಾರ್ಯಕ್ರಮಗಳನ್ನು ನಾನು ಕೇಳಿಸ್ಕೊಳ್ತಾ ಇದ್ದೆ, ನಾನು ಲಿಸ್ನರ್ ಆಗಿದ್ದೆ. ಬಟ್ ಈಗ ಅವರು ಯೂಟ್ಯೂಬ್ಗೂ ಬಂದಿದ್ದಾರೆ, ಸೊ ಅವರನ್ನು ಆ್ಯಕ್ಚುಲಿ ನೋಡುವಂಥ ಅವಕಾಶವೂ ಕೂಡ ನಮಗೆ ಸಿಗ್ತಾ ಇದೆ. ಸೊ ಅವರದೇ ಒಂದು ಚಾನಲ್ ರ್ಯಾಪಿಡ್ ರಶ್ಮಿ ಯೂಟ್ಯೂಬ್ ಚಾನಲ್ ಅಂತ ಅನ್ನೋವಂಥ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಸೊ ಅವರ ಅಪ್ಡೇಟ್ಸ್ಗಳನ್ನ ನೀವು ನೋಡೋದಕ್ಕೆ ಚಾನ್ಸಸ್ ಸಿಗುತ್ತೆ. ಸೊ ನೀವು ಅದನ್ನು ಸಬ್ಸ್ಕ್ರೈಬ್ ಆದರೆ ನೀವು ಕಮೆಂಟ್ ಮಾಡ್ಬೋದು, ಶೇರ್ ಮಾಡ್ಬೋದು, ಲೈಕ್ ಮಾಡ್ಬೋದು.